ವಿಜಯಪುರ ಜಿಲ್ಲೆಯ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮನವಿ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಇಂದು ರಾಜ್ಯದಲ್ಲಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ವೈಎಸ್ ಸೋಮನಕಟ್ಟಿ ಅವರಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಬಿಪಿ ನಾಗಾವಿ, ಕಾರ್ಯದರ್ಶಿ ಸಿಬಿ ಪಾಟೀಲ್ ಹಾಗೂ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ಮಂಗನವರ್ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಿವಾನಂದ್ ಮಂಗನವರ್ ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಮನವಿಗೆ ಸ್ಪಂದಿಸಿದ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದ ಎಲ್ಲ ನೌಕರ ಬಾಂಧವರಿಗೆ 7ನೇ ವೇತನ ಆಯೋಗ ಯಥಾವತ್ತಾಗಿ ಜಾರಿಗೆ ತರಲು ಮುಂದಾಗಿರುವುದು ಸಮಸ್ತ ನೌಕರ ಬಾಂಧವರಿಗೆ ಹರ್ಷ ತಂದಿದೆ. ಇಂತಹ ನಿರ್ಣಯ ತೆಗೆದುಕೊಂಡ ಸಿಎಂ ಸೇರಿದಂತೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವೆ. ಇದೀಗ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧ ನ್ಯಾಯಯುತ ಬೇಡಿಕೆ ಈಡೇರಿಸುವ ಮೂಲಕ ಅವರಿಗೂ ಬೇಡಿಕೆಗಳನ್ನು ಈಡೇರಿಸುವಂತೆ ನ್ಯಾಯ ಸಿಗುವಂತೆ ಸರ್ಕಾರ ಮಾಡಬೇಕು. ಅವರ ಬೇಡಿಕೆಗಳಾದ 2017ರವರೆಗೆ ನೇಮಕವಾದ ಶಿಕ್ಷಕರನ್ನು 1-7 ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಬೇಕು. ಹೊಸ ಶಿಕ್ಷಕ ವೃಂದ ಮತ್ತು ನೇಮಕಾತಿ ನಿಯಮಗಳ 2017ರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು. ಯಾವುದೇ ಕಾರಣಕ್ಕೂ 2016ಕ್ಕಿಂತ ಮೊದಲ ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು. ಪದವಿ ಪೂರೈಸಿದ ಎಲ್ಲರಿಗೂ ಅನ್ವಯಿಸಬೇಕು. ಈ ಸಂದರ್ಭದಲ್ಲಿ ಅನೇಕ ಶಿಕ್ಷಕ ಬಂಧುಗಳ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಇದು ನೋವಾಗಿದೆ. ಅದಕ್ಕೆ ಇವತ್ತು ಎಲ್ಲ ತಾಲೂಕಿನಲ್ಲಿ ತಹಸೀಲ್ದಾರ್ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತೇವೆ. ಸರ್ಕಾರ ಯಾವಾಗಲೂ ನೌಕರರ ಪರವಾಗಿ ಇರ್ತದೆ. ಯಾಕಂದ್ರೆ ಮಾನ್ಯ ತಾನೇ ನಾವು ನೀವೆಲ್ಲರೂ ಕಂಡಿದ್ದೀರಿ, ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗವನ್ನ ಯಥಾವತ್ತಾಗಿನ ಜಾರಿ ಮಾಡ್ತೀನಿ ಅಂತಕ್ಕಂತ ಒಂದು ಭರವಸೆಯನ್ನ 4 ಹಿಂದಗಡೆ ಕೊಟ್ಟಿದ್ರು. ಆ ಭರವಸೆಯನ್ನ ಈಡೇರಿಸಿದಂತ ಧೀಮಂತ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಂತೇ ಘಂಟಾಘೋಷವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ. ಯಾವುದು ಒಂದು ರೂಪಾಯಿ ಕಟಾವಣೆಯನ್ನ ಮಾಡದೆ ಇವತ್ತು ನಮ್ಮ ಸರ್ಕಾರಿ ನೌಕರಿಗೆ ಯಥಾವತ್ತಾಗಿ ವೇತನ ಆಯೋಗವನ್ನ ಜಾರಿ ತಂದಿದ್ದಾರೆ. ಅದು ಅಲ್ಲದೆ ಈ ಸದ್ಯ ಮುಖ್ಯವಾಗಿ ಉಚಿತ ಆರೋಗ್ಯ ಚಿಕಿತ್ಸೆಯನ್ನ ಕೂಡ ತರಲಿಕ್ಕೆ ಮುಂದಾಗಿದ್ದಾರೆ. ಅವ್ರು ಹೇಳಿದ್ರು, ನಾವು ಯಾವ ಸರ್ಕಾರದ ಸರ್ಕಾರಿ ನೌಕರಿಗೆ ವಿರೋಧವಾಗಿಲ್ಲ, ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇವತ್ತು ನಾವು ಈಗೊಂದು ಮನವಿಯನ್ನ ಈಗಾಗಲೇ ನಮ್ಮ ನಾಯಕರು ಕೊಟ್ಟಿದ್ದಾರೆ. ಆ ಮನವಿಯಂತೆ ಈ ಒಂದು ಬೇಡಿಕೆಯನ್ನ ಕೂಡ ಈಡೇರಿಸ್ತಾರ ಅಂತಕ್ಕಂತ ಭರವಸೆ ನಮಗಿದೆ. ಯಾವುದೇ ಸರ್ಕಾರದ ನಾವು ವಿರುದ್ಧವಾಗಿ ಇವತ್ತು ನಡ್ಕೊಳ್ತಾ ಇಲ್ಲ, ಯಾವ ಸರ್ಕಾರಕ್ಕೂ ನಾವು ಘೋಷಣೆಯನ್ನ ಕೂಗ್ತಾ ಇಲ್ಲ. ನಾವು ಏನಾಗಿದ್ದೇವೆ ಅಂತಂದ್ರೆ ನಮ್ಮ ಮೂಲಭೂತ ಹಕ್ಕುಗಳನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳತಕ್ಕಂಥದ್ದು ನಮ್ಮ ನೌಕರರ ಒಂದು ಸಂಘದ ಬೇಡಿಕೆಯಾಗಿದೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಇವತ್ತು ಒಕ್ಕಟ್ಟಿನ ಬಲವನ್ನ ತೋರಿಸಬೇಕಾಗಿದೆ. ನಿಮ್ಗೆಲ್ಲ ಗೊತ್ತಿದೆ, ಸಾಕಷ್ಟು ಸರ್ಕಾರಿ ನೌಕರಿಗೆ ತೊಂದರೆ ಆದಾಗ ಮೊದಲು ಗ್ರಾಮೀಣ ಕೃಪಾಂಕದಲ್ಲಿ 14,000 ಜನ ಸರ್ಕಾರಿ ನೌಕರರು ಮೇಲೆ ಹೋದ ಸರ್ಕಾರದಿಂದ ವಜಾಗೊಂಡಾಗ ಆ ಸಂದರ್ಭದಲ್ಲಿ ಸರ್ಕಾರ ಬಹಳಷ್ಟು ಮುತುವರ್ಜಿ ವಹಿಸಿ ಆ ನೇಮಕವನ್ನು ಮಾಡಿತು. ಅದೇ ರೀತಿಯಾಗಿ ಇನ್ನೊಂದು ಮಾರಕವಾದಂತ ಒಂದು ಇನ್ನೊಂದು ಕೆಲಸ ಏನು ಅಂದ್ರೆ, ಹಳೆ ಪಿಂಚಣಿ ವೇತನ ಆಯೋಗ ಜಾರಿ ಆಗಬೇಕಾಗಿದೆ ಇವತ್ತು, ಹೊಸ ಪಿಂಚಣಿ ಯೋಜನೆ. ಯಾಕಂದ್ರೆ ನಿವೃತ್ತಿಯ ನಂತರ ಸರ್ಕಾರಿ ನೌಕರರಿಗೆ ಅದೊಂದು ಬಹಳಷ್ಟು ಮುಖ್ಯವಾದಂತ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕೂಡ ನಾವು ಮಾಡ್ತೀವಿ ಅಂತಕ್ಕಂತ ಒಂದು ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅದ್ರ ಸಲುವಾಗಿ ಇವತ್ತು PST ಶಿಕ್ಷಕರಿಗೆ ಬಹಳ ದೊಡ್ಡ ಅನ್ಯಾಯ ಆಗಿರೋದ್ರಿಂದ ಈ ನಾಳೆ ಬರ್ತಕ್ಕಂಥ ದಿನಮಾನದಲ್ಲಿ ಆ CNR ತಿದ್ದುಪಡಿ ಆಗಬೇಕು ಮತ್ತು ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ಶಿಕ್ಷಕರಿಗೆ ಇದು ಅನುಕೂಲ ಮಾಡಿ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಮಸ್ತ ನಮ್ಮ ಸರ್ಕಾರಿ ನೌಕರರು ಒಳಗೊಂಡು ಬರೀ ಶಿಕ್ಷಕರೆಲ್ಲ ಇಡೀ ಸರ್ಕಾರಿ ನೌಕರರು ಕೂಡ ಇದರಲ್ಲಿ ಭಾಗವಹಿಸುತ್ತೇವೆ. ಎಲ್ಲರೂ ಕೂಡಿ ಜೊತೆಯಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟು ಇದನ್ನ ತಹಸೀಲ್ದಾರ್ ಸಾಹೇಬರು ಕೂಡ ಮೇಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಈ ಒಂದು ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಿ ಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ನಾನು ಮಾಡಿಕೊಂಡು ನನ್ನ ಮಾತನಾಡುತ್ತೇನೆ.